ನೀವು ಎಜುಕೇಷನ್ಗೆ ಬಂದಾಗ ಸಕ್ಸಸ್ಫುಲ್ ಸ್ಟೂಡೆಂಟ್ ನೀವು ಡಬಲ್ ಗ್ರ್ಯಾಜುಯೇಟ್ ಬಿಸ್ನೆಸ್ಗೆ ಬಂದಾಗ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನು ಕೂಡ ಹೌದು ಬಟ್ ಲಾಸ್ಟ್ ಟೈಮ್ ನಿಮ್ಮ ವಿಧಾನಸಭೆಯ ಎಲೆಕ್ಷನ್ ಟಿಕೆಟ್ ಸಿಗುವಾಗ ಎಲ್ಲೋ ಒಂದು ಗೊಂದಲ ಆಯಿತು ಎಲ್ಲೋ ಸಿಕ್ಕಿಬಿಟ್ಟು ಅಂತ ಹೇಳುವಾಗ ನಿಮಗೆ ಟಿಕೆಟ್ ಕೈ ತಪ್ಪಿತು ಅದರ ನಂತರದ ಒಂದು ಬೆಳವಣಿಗೆ ವೀರಪ್ಪ ಮೈಲಿ ಅವರ ಕಾರ್ಯಕರ್ತರು ಹುಚ್ಚೆದ್ದು ಎದ್ದು ಹೇಳ್ತಾರೆ ವೀರಪ್ಪ ಮೊಯ್ಲಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾರ್ಕಳದಲ್ಲಿ ನೋಡಿ ಸರ್ ನಿಮಗೆಲ್ಲ ಗೊತ್ತಿದ್ದಾಗೆ ಅವರು ನಮ್ಮ ಪರಮೋಚ್ಚ ನಾಯಕರು ಅವರು ಸುಮಾರು ಆರು ಸಲ ನಮ್ಮಲ್ಲಿ ಎಮ್ ಎಲ್ ಎ ಆದವರು ನಮ್ಮ ಕ ಕಾರ್ಕಳ ವಿಧಾನಸಭೆಯಲ್ಲಿರುವಾಗೆ ಅವರು ಮುಖ್ಯಮಂತ್ರಿ ಆದವರು ನನ್ನ ಅಜ್ಜನ ಕಾಲದಿಂದ ತಂದೆಯ ಕಾಲದಿಂದ ನಮ್ಮ ಇಡೀ ಫ್ಯಾಮಿಲಿ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡ್ತಾ ಬಂದವರು ಅವ್ರಿಗೆ ಸಹ ಗೊತ್ತಿದೆ ಯಾವಾಗಲೂ ಅವರಿರ್ಬೋದು ಇರ್ಬೋದು ಅವರು ಆ ನಂತರ ನಮಗೆ ಇವತ್ತು ಆದರ್ಶ ಯಾರು ಅಂದರೆ ನಮಗೆ ಯಾರು ಪಿಕ್ಚರ್ ಆ್ಯಕ್ಟರ ಹೆಸರು ಅಥವಾ ಇನ್ನೊಬ್ಬರ ಹೆಸರು ಹೇಳ್ಬೇಕಂತಿಲ್ಲ ನಮ್ಮ ಆದರ್ಶ ಯಾರು ವೀರಪ್ಪ ಮೊಯ್ಲಿ ಅವರು ಗೋಪಾಲ್ ಭಂಡಾರಿಯವರೇ ನಮ್ಮ ಆದರ್ಶ ವೀರಪ್ಪ ಮೊಯ್ಲಿ ನಮ್ಮ ಪರಮೋಚ್ಛ ನಾಯಕರು ಏನು ಮಾತಿಲ್ಲ ಯಾಕಂದರೆ ಟಿ ಎಂಬ ಒಂದು ದೊಡ್ಡ ಸಿಸ್ಟಮನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಮಾಡಿದರೆ ಅದನ್ನು ವೀರಪ್ಪ ಮೊಯ್ಲಿ ಅವರು ನಿಮ್ಗೆ ಗೊತ್ತಿದೆ ಅದರಿಂದಲೇ ಇವತ್ತು ಯಾವ ಬಡ ಮಕ್ಕಳು ಸಮೇತ ನಾವು ಒಂದು ಇಂಜಿನಿಯರಿಂಗ್ ಕನಸು ಕಾಣ್ಬೋದು ಮೆಡಿಕಲ್ನ ಕನಸು ಕಾಣ್ಬೋದು ಕಾಡುವವರು ನಾವು ಯಾವಾಗಲೂ ಸೀಟಿಗಾಗಿ ಪೈಪೋಟಿ ಮಾಡಿದವರಲ್ಲ ನಾವು ಸತ್ಯವನ್ನೇ ನಂಬಿಕೊಂಡು ಬಂದೆವು ಕೊನೆಗಳಿಗೆಯಲ್ಲಿ ಕಾರ್ಯಕರ್ತರು ಎಲ್ಲ ಉದ್ವೇಕಗೊಳಗಾಗಿ ಏನೋ ಮಾಡಿದರು ಅದು ಯಾರ ಪ್ರೇರಣೆಯೂ ಅಲ್ಲ ನಾನಂತೂ ಆ ಜಾಗದಲ್ಲಿ ಇರಲಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಆ ನಂತರ ಮೊಯ್ಲಿ ಅವರಿಗೆ ಅದರ ಬಗ್ಗೆ ತುಂಬ ಜನ ಕೆಲವು ಜನ ಕೆಲವೇ ಕೆಲವು ಜನ ಹೋಗಿ ಅದರ ಬಗ್ಗೆ ನನ್ನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅದನ್ನು ಸರಿಯಾಗಿ ನನಗೆ ಅವರಿಗೆ ಮಾಹಿತಿ ಕೊಡಲಿ ಅವಕಾಶನೇ ಮಾಡಿಕೊಡದೆ ಅದು ನಿಂತು ಹೋಗಿದೆ ಇಲ್ಲ ನನಗೆ ಯಾರತ್ರೂ ಯಾರು ನನ್ನ ಬಗ್ಗೆ ತಪ್ಪು ತಿಳಿದರೂ ನಾನು ಅವರಿಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡುವಷ್ಟು ದೇವರ ಶಕ್ತಿಯನ್ನು ಕೊಟ್ಟಿದ್ದೇನೆ ಕನ್ವೀನ್ಸ್ ಆಗಿಯೂ ಆಗಿದ್ದಾರೆ ಈ ಸಲ ನೋಡಿ ಈ ಸಲವಷ್ಟೇ ಇಲ್ಲಿಗೆ ನನಗೆ ಟಿಕೆಟ್ ಕೊಡ್ಬೇಕಾದ್ರೆ ಅದರಲ್ಲಿ ಮುಖ್ಯ ಪಾತ್ರವೇ ವೀರಪ್ಪ ಮೊಯ್ಲಿ ಅವರು ಖಂಡಿತ ಕಾರ್ಯಕ್ರಮದಲ್ಲಿ ಗೆಲ್ಲೇಬೇಕಂತ ಅವರು ಮೊನ್ನೆ ಶಪಥ ಮಾಡಿ ಹೋಗಿದ್ದಾರೆ ಅವರು ಶಪಥ ಮಾಡಿದ್ದಂದ್ರೆ ನಮಗೆ ಆಯಿತು ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕಲ್ಲ ಮೊಯ್ಲಿಯವರ ಮಾತು ಹಾಳಾಗಬಾರ್ದಲ್ಲ ಇಲ್ಲಿ ಪ್ರಾಮಾಣಿಕತೆ ಒಳ್ಳೆತನ ಸರಳತೆ ಇದ್ದರೆ ಮಾತ್ರ ಇಲ್ಲಿ ಬದುಕು ಇಲ್ಲಿ ಭ್ರಷ್ಟಾಚಾರ ಅಹಂಕಾರ ಇಲ್ಲಿ ಬದುಕಿಲ್ಲ ಇಲ್ಲಿ ಆಚರಣೆ ಆಗಬೇಕೇನೋ ಆಡಂಬರಕ್ಕೆ ಕಾರಕ್ರದಲ್ಲಿ ಯಾವತ್ತೂ ಅವಕಾಶ ಇಲ್ಲ ಅಂತ ನಂಬಿಕೊಂಡು ಬಂದವನು ನಾನು ಲಾಸ್ಟ್ ಎಲೆಕ್ಷನ್ ಟಿಕೆಟ್ ಕೈ ತಪ್ಪಿದ ನಂತರ ಎಲ್ಲೋ ಉದಯ್ ಕುಮಾರ್ ಶೆಟ್ರವರು ರಾಜಕೀಯದಿಂದ ದೂರ ಸರಿದಿದ್ರು ಅಂತ ಹೇಳುವ ಮಾತುಗಳು ಕೇಳಿ ಬರ್ತಾಯಿತ್ತು ಒಮ್ಮಿಂದೊಮ್ಮೆಲೆ ಎಲೆಕ್ಷನ್ ಈಗ ಬರುವಾಗ್ರೆ ಉದಯ್ ಕುಮಾರ್ ಶೆಟ್ರು ಉದಯವಾಗಿಬಿಟ್ರು ಕಾಂಗ್ರೆಸ್ಗೆ ಹೊಸ ಜೀವ ಬಂತು ಒಂದು ಫೈಟಿಂಗ್ ಸ್ಪಿರಿಟ್ ವಾಪಸ್ ಬಂತು ಕಾರ್ಕಳದಲ್ಲಿ ಅಂತ ಕೇಳಿ ಇದೆ ಯಾಕದು ನೋಡಿ ತಮಗೆ ಗೊತ್ತಿದ್ದಾಗೆ ಲಾಸ್ಟ್ ಇಯರ್ ಇಲೆಕ್ಷನ್ ಟಿಕೆಟ್ ಕೈ ತಪ್ಪಿದ ನಂತರ ಮತ್ತು ತುಂಬ ರೀತಿಯಲ್ಲಿ ನನಗೆ ನಾನು ಉದ್ಯಮ ರಂಗದಲ್ಲಿರುವಾಗ ನಮಗೆ ತುಂಬ ಪೀಡನೆ ಮಾಡಿದರು ಇನ್ಕಮ್ ಟ್ಯಾಕ್ಸ್ ಖರ್ಚು ಮಾಡಿದರು ತುಂಬ ತೊಂದರೆ ಕೊಟ್ಟರು ಮೂರು ನಾಲ್ಕು ವರ್ಷ ನನಗೆ ಉದ್ಯಮವೇ ಮಾಡಲಿಕ್ಕೆ ಬಿಡಲಿಲ್ಲ ನಾನು ತುಂಬ ಹಾಕಿದೆ ನಿಜವಾಗಿ ಈಗ ಎಣಿಸಿದರೂ ನನಗೆ ಅಷ್ಟು ಮನಸ್ಸಲ್ಲಿ ಬೇಜಾರಾಗ್ತದೆ ಯಾಕೆ ನಾನು ಕಷ್ಟಪಟ್ಟು ಕಟ್ಟಿದ ಒಂದು ಸಂಸ್ಥೆಯನ್ನೇ ಕಂಪ್ಲೀಟ್ ಅದನ್ನು ತೆಗಿಬೇಕನ್ನೋ ಒಂದು ಕುತಂತ್ರವನ್ನು ಮಾಡಿದರು ಎಲ್ಲರೂ ಸೇರಿಕೊಂಡು ಆದರೂ ನನ್ನೊಟ್ಟಿಗೆ ನಾನು ನಂಬಿದ ದೇವಿ ಇದ್ದಾರೆ ತಾಯಿ ಇದ್ದಾರೆ ಅವರು ಯಾವತ್ತೂ ನನ್ನನ್ನು ಕೈ ಬಿಡಲಿಲ್ಲ ಆ ಸತ್ಯತೆ ಸತ್ಯ ಮತ್ತು ಬದ್ಧತೆಯಲ್ಲಿ ಬದುಕಿದನು ನಾನು ಅದಕ್ಕೋಸ್ಕರ ದೇವರು ನನ್ನನ್ನು ಪುನಃ ಕೈ ಹಿಡಿದ್ರು ಆದರೂ ಯಾವತ್ತೂ ಜನರಿಂದ ದೂರ ಆಗಲಿಲ್ಲ ನನ್ನದ ಟ್ರಸ್ಟ್ ಮಾಡಿಕೊಂಡು ಜನರೊಟ್ಟಿಗೆ ಸದಾ ಅವರ ಯಾವ ನೋವು ನಲಿವಿನಲ್ಲಿ ನಾನು ಯಾವತ್ತು ಅವರೊಟ್ಟಿಗೆ ಸ್ಪಂದಿಸ್ತಾ ಇದ್ದೆ ಅವರ ಕರದಲ್ಲಿ ಹೋಗ್ತಾ ಇದ್ದೆ ಆಗ ಅವರಿಗೆ ಜನರಿಗೆ ಮನಸ್ಸಲ್ಲಿ ಮೂಡಿತ್ತು ಪುನರ್ವರಾಪಿ ಬಂದರೆ ಒಳ್ಳೆಯಾಯಿತು ಅಂತ ಎಲ್ಲೋ ನಾನು ಕೆಲವು ಕಡೆ ಓದಿದ್ದೆ ನಿಮ್ಮ ಫ್ಯೂಚರ್ ಥಾಟ್ಸ್ ಅಂತ ಹೇಳ್ತೀವಿ ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದಾಗ ನಾನು ದುಡಿದ ಪಾಲಲ್ಲಿ ಇಷ್ಟು ಪರ್ಸೆಂಟೇಜನ್ನು ನಾನು ಸೊಸೈಟಿಯಾಗಿದ ಕೊಡಬೇಕು ನಾನೊಂದು ರೈತ ವರ್ಗದಿಂದ ಬಂದವನು ನಾನು ಜನರಿಗಾಗಿ ಬದುಕಬೇಕಂತ ನೀವೊಂದು ಟ್ರಸ್ಟನ್ನೇ ಓಪನ್ ಮಾಡ್ತೀರಿ ಅದರ ಬಗ್ಗೆ ನಿಮ್ಮ ಕನಸೇನು ನೋಡಿ ಸರ್ ನನ್ನ ದೊಡ್ಡ ಕನಸು ಏನಂದರೆ ನಾವು ಎಲ್ಲಿ ಹೋದರೂ ಹೇಳೋದುಂಟು ಈ ಸೌತ್ ಕೇರಳ ಮತ್ತು ಉಡುಪಿಯಲ್ಲಿ ನಮ್ಮ ಭೂಲೋಕದ ಸ್ವರ್ಗ ಇಂಥ ಒಂದು ಒಳ್ಳೆ ಜಾಗ ಸ್ವಲ್ಪ ಮಲೆನಾಡು ಈ ಕಡೆ ಕರಾವಳಿ ಮಧ್ಯದಲ್ಲಿ ಒಂದಷ್ಟು ಭೂಮಿ ಆ ಭೂಮಿಯನ್ನು ನಾವು ಎಮ್ ಆರ್ ಪಿ ಎಲ್ ನಾಗಾರ್ಜುನ ಅಂತ ಹೇಳಿಕೊಂಡು ಎಲ್ಲ ಸುಟ್ಟಾಕಿದ್ದೆವು ಅದು ಬರಬಾರ್ದಂತಲ್ಲ ಬರುವಾಗ ನಮ್ಮ ಪರಿಸರ ಸ್ನೇಹಿ ಪ್ರೊಜೆಕ್ಸೆ ಬರಬೇಕು ಇಲ್ಲ ಪರಿಸರ ಹಾನಿ ಆಗುವಂಥದ್ದು ಬರಬಾರ್ದು ಅಂತ ನನ್ನ ಒಂದು ನಿಲುವು ಇಲ್ಲಿ ನಿಜವಾಗಿ ಬೇಕಾಗಿರೋದು ಐ ಟಿ ಪಾರ್ಕ್ ಇವತ್ತು ನೀವು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ನೋಡಿ ಅಲ್ಲೇ ದೇರ್ಲಕಟ್ಟೆ ರೋಡ್ ನೋಡಿ ಒಂದೇ ಜಾಗದಲ್ಲಿ ಐದು ಯೂನಿವರ್ಸಿಟೀಸ್ ನಾಲ್ಕು ಮೆಡಿಕಲ್ ಕಾಲೇಜು ಒಂದು ಸಾಫ್ಟ್ವೇರ್ ಎಲ್ಲ ಇದ್ದು ಅಲ್ಲಿ ಹೋಗುವಾಗ ನಮಗೆ ಮನಸ್ಸು ತುಂಬಿ ಬರ್ತದೆ ಅಂಥ ಜಾಗ ನಮ್ಮ ಪಡುಬಿದ್ರೆ ನಮ್ಮ ಉಡುಪಿ ನಮ್ಮ ಕಾರ್ಕಳ ನಮ್ಮ ಮುಡುಬಿ ಮುಡುಬಿದ್ರಲ್ಲಿ ಅಟ್ಲೀಸ್ಟ್ ಆಳ್ವಾಸ್ನವ್ರದ್ದು ದೊಡ್ಡ ಒಂದು ಎಜುಕೇಷನ್ ಸೆಂಟರ್ ಇದೆ ಇದೆಲ್ಲ ನಮ್ಮ ಕಾರ್ಕಡದಲ್ಲಿ ಆದರೆ ನಮ್ಮಲ್ಲಿ ಈಗ ಹೈ ಕ್ವಾಲಿಫಿ ೇಷನ್ ಸಾಫ್ಟ್ವೇರ್ ಅದ ಎಲ್ಲ ಇಂಜಿನಿಯರ್ಸ್ ಎಲ್ಲ ಆಸ್ಟ್ರೇಲಿಯಾ ಅಮೇರಿಕಾ ಇಂಗ್ಲೆಂಡ್ ಅಂತ ಹೋಗಿ ತಂದೆ ತಾಯಿಗೆ ಮನೆಯಲ್ಲಿ ಫೋಟೋ ಮಾತ್ರ ಅವನು ಬಿಡಿಸಿ ಅವನಿಗೆ ಮದುವೆ ಮಾಡೋದು ಮದುವೆ ಮಾಡಲಿಕ್ಕೆ ಕೆಲವರು ಸಿಗ್ತಾರೆ ಕೆಲವರು ಕೈ ಸಿಗುವುದಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಕಾರ್ಕಳ ಜನರಿಗೆ ಇವತ್ತು ನಮ್ಮ ಕಾರ್ಕಳ ಜನರಿಗೆ ಪ್ರೀತಿ ಬೇಕು ದೇ ನೀಡ್ ಲವ್ ಅವರಿಗೊಂದು ಒಳ್ಳೆಯ ಅವರ ಮನಸ್ಥಿತಿಯಲ್ಲಿ ಮಾತಾಡುವಂಥ ಜನ ಬೇಕು ಅವರಿಗೆ ನಮ್ಮ ಶಾಸಕರು ಹೀಗೆ ಇರಬೇಕು ಹೀಗೆ ಅವರ ಕನಸಿದೆ ಅವರು ಕೈ ಸಿಗುವಾಗಿರಬೇಕು ಇಂಥ ಹಾಗೆ ಒಂದು ನವ ಒಂದು ಬೇರೆ ರೀತಿಯ ಕಲ್ಪನೆ ಇದೆ ಈ ಟೈಪ್ ಎಜುಕೇಷನ್ ಮಾಡಬೇಕು ಇದನ್ನು ಅಥವಾ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿ ಕೆಲಸ ಕೊಡಬೇಕು ಅನ್ನೋದು ನನ್ನ ಕನಸು ಎಲ್ಲೋ ಅನಿಸಿದ್ರೆ ನೀವೀಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಕರ್ನಾಟಕದ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಂತಹ ಸುನೀಲ್ ಕುಮಾರ್ ಎದುರುಗಡೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ ಕಾರ್ಕಳದಲ್ಲಿ ಅದು ಪ್ರಮೋದ್ ಮುತಾಲಿಕ್ ಹಿಂದುತ್ವ ವರ್ಸಸ್ ಹಿಂದುತ್ವ ಆಗಿದೆ ಅಲ್ಲಿ ಅದರ ಮಧ್ಯೆ ಈಗ ಉದಯ್ ಕುಮಾರ್ ಶೆಟ್ಟಿಯವರು ಉದಯ ಆಗಿದ್ದಾರೆ ನೋಡಿ ಮುತಾಲಿಕ್ ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡ ಜನ ನಾನಲ್ಲ ಅವರೊಬ್ಬರ ಹಿಂದೂ ಹಿತ್ತು ಹಿಂದುತ್ವವಾದಿ ಅವರು ಈ ದೇಶ ಕಂಡ ದೊಡ್ಡ ದೊಡ್ಡ ಹಿಂದುತ್ವದ ಬಗ್ಗೆ ತುಂಬ ಹೋರಾಟ ಮಾಡಿದವರು ಅವರು ಅವ್ರದೇ ಏನೋ ಒಂದು ಥಾಟ್ ಪ್ರೊಸೆಸಲ್ಲಿ ಬಂದಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ ಯಾಕಂದರೆ ಬಟ್ ನನ್ನ ಉದ್ದೇಶ ಏನಂದರೆ ನನ್ನ ಎದುರು ಯಾರು ಎದುರಾಳಿ ಯಾರು ಯಾರು ಏನು ನಂಗೆ ಮುಖ್ಯ ಅಲ್ಲ ನಾನು ಏನು ಮಾಡಿ ತೋರಿಸ್ಬೇಕು ನಾನೇನು ಮಾಡಬೇಕಂತ ನನ್ನದೊಂದು ಉದ್ದೇಶ ಇದೆ ಅದಕ್ಕೋಸ್ಕರ ದೇವರು ಅವಕಾಶ ಕೊಟ್ಟಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದ್ದಾಗೆ ಈ ಸಲ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕಾಂಗ್ರೆಸ್ ಸರ್ಕಾರ ಬರುವಾಗ ಅದೇ ಸರ್ಕಾರದ ಒಬ್ಬ ಶಾಸಕನಾಗಿದ್ದರೆ ನಾವು ನಿಲ್ಲಿಸಿ ಎಣಿಸರಿಗಿಂತ ಹೆಚ್ಚಿನ ಕೆಲಸವನ್ನು ಮಾಡ್ಬೋದೇನು ನನ್ನ ನಂಬಿಕೆ ನಮ್ಮಲ್ಲಿ ಧರ್ಮ ಅಂದರೆ ಬರೀ ಭಾಷಣಕ್ಕೆ ಸೀಮಿತವಾಗಿದೆ ಧರ್ಮ ಒಂದು ಭಾಷಣಕ್ಕೆ ಸೀಮಿತ ಆಗಿರ್ಬೋದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಿರಬೇಕು ಆಗ ಮಾತ್ರ ಅದಕ್ಕೊಂದು ನೀತಿ ಒಂದು ಧರ್ಮ ಬರುವುದು ಅಂತ ನಾನು ತಿಳಿದುಕೊಂಡವ thank <laughs> you